ಸರ್ ಆರ್ಎಲ್ ಜಾಲಪ್ಪ ಸಂಸ್ಥೆ ಅವರು ಸುಮಾರು 12-13 ಕೋಟಿ ಬಾಕಿ ಇಟ್ಕೊಂಡಿದ್ದಾರೆ, ನೀವು ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ? ಈಗ ಟ್ಯಾಕ್ಸ್ ಕಟ್ಟುವ ವಿಚಾರದಲ್ಲಿ ಸಾವುಕಾರ ಬಡವರು ಇದೇನು ಇದೇನು ಅರ್ಥನೇ ಇಲ್ಲ. ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಹಾಗೂ ಶ್ರೀ ದೇವರಾಜ ಅರಸು ವೈದ್ಯಕೀಯ ಕಾಲೇಜು ಇವತ್ತೇನು ನಮ್ಮ ಕೋಲಾರ ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಇವರು ಸುಮಾರು ವರ್ಷಗಳಿಂದ ಈ ಸಮಸ್ಯೆಗಳು ನಡೀತಾ ಇದೆ. ಸುಮಾರು ಅವರು ಹಲವಾರು ಕಟ್ಟಡಗಳಿದ್ದು ಹಲವಾರು ಆಸ್ತಿಗಳಿದ್ದರೂ ಕೂಡ ನಗರಸಭೆಗೆ ಸರಿಯಾದ ರೀತಿಯಲ್ಲಿ ಕಂದಾಯ ಪಾವತಿ ಮಾಡ್ತಾ ಇರಲಿಲ್ಲ. ಇದ್ರ ಬಗ್ಗೆ ಸುಮಾರು ಒಂದು 8-9 ವರ್ಷದಿಂದ ಇದ್ರ ಬಗ್ಗೆ ದೂರುಗಳು ಕೊಟ್ಟಾಗ ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಸುಮಾರು ಅವರು ನಮಗೆ ಒಂದು 10-11 ಕೋಟಿ ತೆರಿಗೆ ಬಾಕಿ ಇತ್ತು. ಹಾಗಾಗಿ ಆ ಬಾಕಿ ಪಾವತಿ ಮಾಡಬೇಕು ಅಂತೇಳಿ ಸುಮಾರು 2016-17-18 ನಾವು ನೋಟಿಸ್ ಕೊಟ್ಟರು, ನಗರಸಭೆಯಿಂದ ನೋಟಿಸ್ ಕೊಟ್ಟರು. ತಾವು ಬಾಕಿ ಇದ್ದೀರಿ, ತಾವು ಇಷ್ಟು ಕೋಟಿ ಬಾಕಿ ಇದ್ದರೆ ಪಾವತಿ ಮಾಡಬೇಕು ಅಂತ. ಅವರು ಅದನ್ನು ಯಾವುದು ಲೆಕ್ಕಿಸ್ದಂಗೆ ಅವ್ರ ಸಮಸ್ಯೆ ನಡೆಸ್ಕೊಂಡು ಹೋಗ್ತಾಯಿದ್ರು. ಅನಂತರ ಇದು ವರ್ಷವೂ ನಮ್ಮ ನಗರಸಭೆಯಿಂದ ಕೋಲಾರ ನಗರಸಭೆಯಿಂದ ಅವರಿಗೆ ಸಮಸ್ಯೆ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಹಾಗೂ ದೇವರಾಜ ಅರಸು ವೈದ್ಯಕೀಯ ವಿದ್ಯಾಸಂಸ್ಥೆ ಅವರಿಗೆ ನೋಟಿಸ್ಗಳನ್ನು ಕೊಟ್ಟರು. ಆಗ ಈಗ ಕಳೆದ ಸಾಲಿನಲ್ಲಿ ಕೂಡ ಕಳೆದ 2 ವರ್ಷದಿಂದನೂ ಅವರು ಸುಮಾರು 13 ಕೋಟಿ ಚಿಲ್ಲರೆ ಪಾವತಿ ಮಾಡಬೇಕು ಅಂತ ನೋಟಿಸ್ ಕೊಟ್ಟರು. ಅವರು ಬರೀ ಹಿಂದೆ ಇದ್ದಂಥ ಪೌರಾಯುಕ್ತರನ್ನ ಮತ್ತು ಕೆಲವು ಕಂದಾಯ ಅಧಿಕಾರಿಗಳಿಗೆ ಎಲ್ಲ ಲಂಚದ ಆಮಿಷಕ್ಕೆ ಒಳಗಾಗಿ ಇವರು ಅವ್ರ ಹತ್ರ 13 ಕೋಟಿ ಪಾವತಿ ಮಾಡಿಸ್ಕೊಂಡಂಗೆ ಬರೀ 2.5 ಕೋಟಿ ಪಾವತಿ ಮಾಡಿಸ್ಕೊಂಡು ಅವರಿಗೆ ಏನು ಈ ಸೊತ್ತು ಇಶ್ಯೂ ಮಾಡಿದ್ರು. ಈಗ ನಮ್ಮ ಕೋಲಾರದ ನಾಗರಿಕರು ಯಾರೋ ಒಬ್ಬ ನಮ್ಮ ಆಸ್ತಿ ಇರುವಂಥ ಆಸ್ತಿ ಹೊಂದಿರುವಂಥ ಕೋಲಾರದ ನಾಗರಿಕರು ಒಬ್ಬ ಪ್ರಜೆ ಕಂದಾಯ ಪಾವತಿ ಮಾಡಿ ಅವರು ಈ ಸೊತ್ತು ಪಡ್ಕೊಳ್ಳೋದಕ್ಕೆ ಬಂದರೆ ಅವ್ರು 10 ರೂಪಾಯಿ ಬಾಕಿ ಇದ್ರು ಕೂಡ ಅವ್ರಿಗೆ ಈ ಸೊತ್ತು ಕೊಡಲ್ಲ. ನೀರಿನ ತೆರಿಗೆನೂ ಕಟ್ಟಬೇಕು, ಒಳಚರಂಡಿ ಸಂಪರ್ಕದ ತೆರಿಗೆನೂ ಕಟ್ಟಬೇಕು, ಮತ್ತು ಇತರ ಸ್ವಚ್ಛತೆ ಶುಲ್ಕನೂ ಕಟ್ಟಬೇಕು. ಯಾವುದೇ ಬಾಕಿ ಇದ್ರು ಕೂಡ 10 ರೂಪಾಯಿ ಬಾಕಿ ಕಡಿಮೆ ಕಟ್ಟಿದ್ರು ಕೂಡ ಅವ್ರಿಗೆ ಈ ಸೊತ್ತು ಕೊಡಲ್ಲ. ಆದರೆ ಇವತ್ತು ಅಟ್ ಪ್ರೆಸೆಂಟು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಹಾಗೂ ಶ್ರೀ ದೇವರಾಜ ಅರಸು ವೈದ್ಯಕೀಯ ಶಾಲೆ ಇದೇನು ವಿದ್ಯಾಸಂಸ್ಥೆ ಈ ಕಾಲೇಜು ವೈದ್ಯಕೀಯ ಮೆಡಿಕಲ್ ಕಾಲೇಜು ಅವರು ಸುಮಾರು ಇಲ್ಲಿ ಪ್ರೆಸೆಂಟು ಒಂದು 13 ಕೋಟಿ ಮೇಲ್ಪಟ್ಟು ಬಾಕಿ ಇದ್ರು ಕೂಡ ಇವತ್ತು ಅವ್ರ ಮೇಲೇನು ಕ್ರಮ ಕೈಗೊಳ್ತಾ ಇಲ್ಲ. ಈಗ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ಶಾಮೀಲಾಗಿ ಅವ್ರ ಹತ್ರ ಲಂಚದಾಮಿಷಕ್ಕೆ ಒಳಗಾಗಿ ಅವ್ರಿಗೆ ಯಾವುದೇ ತೊಂದರೆ ಕೊಡ್ದಂಗೆ ಅವ್ರಿಗೆ ನೋಟಿಸ್ ಕೊಟ್ಟರು ಕೂಡ ಅವ್ರೇನು ರಿಪ್ಲೈ ಮಾಡ್ತಾ ಇಲ್ಲ, ಅವ್ರ ಮೇಲೆ ಏನು ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ. ನಮ್ಮ ಸ್ನೇಹಿತರುಗಳು ಕೆಲವು ಚಿತ್ರಮಂದಿರದ ಮಾಲೀಕರು ಹಾಗೂ ಏನು ಕೋಲಾರದಲ್ಲಿ ಮದುವೆ ಚೌಲ್ಟ್ರೀಸ್ ಇದೆಯೋ ಅವ್ರಿಗೆ ಏನು ಇವತ್ತು ತೆರಿಗೆ ಪಾವತಿ ಮಾಡಿಲ್ಲ ಅಂದರೆ 1 ವರ್ಷದ್ದು 2 ವರ್ಷದ್ದು ಬಾಕಿ ಇಟ್ಕೊಂಡ್ರೆ ಹೋಗಿ ಚೌಲ್ಟ್ರಿಗೆ ಮತ್ತು ಚಿತ್ರಮಂದಿರಕ್ಕೆ ಬೀಗ ಹಾಕೋದಕ್ಕೆ ಹೋಗ್ತಾರೆ ನಮ್ಮ ಕಂದಾಯ ಅಧಿಕಾರಿಗಳು. ಮತ್ತು ಯಾರೋ ಒಬ್ಬರು ವ್ಯಾಪಾರ ಮಾಡ್ತಾ ಏನು ಒಳ್ಳೆ ಕಮರ್ಷಿಯಲ್ ಯಾವುದನ್ನ ಒಂದು ಕಾಂಪ್ಲೆಕ್ಸ್ ಇದ್ದರೆ ಅವ್ರು ಇನ್ ಟೈಮ್ ಕರೆಕ್ಟಾಗಿ ಕಂದಾಯ ಪಾವತಿ ಮಾಡಿಲ್ಲ ಅಂದರೆ ಆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಬೀಗ ಜಡಿ ಅದಕ್ಕೆ ಹೋಗ್ತಾರೆ. ಆದರೆ ಸುಮಾರು 13 ಕೋಟಿ ಬಾಕಿ ಇರುವಂಥ ಏನು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ದೇವರಾಜ ವಿದ್ಯಾಸಂಸ್ಥೆ ಮೇಲೆ ಇಲ್ಲಿವರೆಗೂ ಆ ಕಾಂಪೌಂಡ್ ಒಳಕ್ಕೆ ಎಂಟ್ರಿ ಆಗಿಲ್ಲ. ಯಾರು ನಮ್ಮ ನಗರಸಭೆ ಸಿಬ್ಬಂದಿ ಅವ್ರ ಮೇಲೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಇದನ್ನೆಲ್ಲ ನಮ್ಮ ನಾಗರಿಕರು ನಮಗೆ ಪ್ರಶ್ನೆ ಮಾಡ್ತಾರೆ, ಏನಪ್ಪ ನಮಗೆ ಒಂದು ನ್ಯಾಯ, ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ದೇವರಾಜರ್ಸ್ ವಿದ್ಯಾಸಂಸ್ಥೆಗೆ ಒಂದು ನ್ಯಾಯ, ಇದೇನು ಸರಿನಾ ಅಂತ ಕೇಳ್ತಾ ಇದ್ದಾರೆ. ನಮಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಪೌರಾಯುಕ್ತರನ್ನು ಕೇಳಿದ್ರೆ ಪೌರಾಯುಕ್ತರು ಅದು ಇದೊಂದು ಕತೆ ಹೇಳ್ತಾರೆ. ಯಾವುದೇ ಇದಕ್ಕೆ ಸಂಬಂಧಪಟ್ಟಂಗೆ ಈ ತೆರಿಗೆ ಸ್ಥಳೀಯ ಸಂಸ್ಥೆಗಳ ತೆರಿಗೆ ವಿಚಾರದಲ್ಲಿ ಯಾವುದೇ ಹೈಕೋರ್ಟ್ ಆಗಲಿ ಅಥವಾ ಸುಪ್ರೀಂ ಕೋರ್ಟ್ ಆಗಲಿ ಯಾವುದು ತಡೆಯಾಜ್ಞೆ ಕೊಡೋದಿಲ್ಲ. ಈ ಯಾವುದು ಈ ತೆರಿಗೆ ಸಂಬಂಧಪಟ್ಟಂಗೆ ಯಾವುದು ತಡೆಯಾಜ್ಞೆನೂ ಇಲ್ಲ, ಯಾವುದು ಆದೇಶನೂ ಇಲ್ಲ ಅವ್ರು ಪಾವತಿ ಮಾಡಿಕೊಡ್ದು ಅಂತ. ಆದರೂ ಕೂಡ ಇವರು ಅವ್ರ ಹತ್ರ ಲಂಚದಾಮೇಶಕ್ಕೊಳಗಾಗಿ ಅವ್ರ ಮೇಲೆ ಯಾವುದು ಅವ್ರಿಗೆ ತೆರಿಗೆ ವಸೂಲಿ ಮಾಡೋದಕ್ಕೆ ಇವ್ರು ಪ್ರಯತ್ನ ಮಾಡ್ತಾ ಇಲ್ಲ. ಅವ್ರ ಜೊತೇಲಿ ಶಾಮೀಲಾಗಿ ತೆರಿಗೆ ವಸೂಲಿ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇದೇ ರೀತಿಯಲ್ಲಿ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಏನು ನಮ್ಮ ನಗರಸಭಾ ಸದಸ್ಯರುಗಳು ಹಾಗೂ ಈ ತೆರಿಗೆ ಏನು ಪಾವತಿ ಮಾಡ್ತಾ ಇದ್ದಾರೆ ನಗರದಲ್ಲಿ ನಗರದ ನಿವಾಸಿಗಳು ಯಾರ್ಯಾರು ಆಸ್ತಿ ಒಂದು ತೆರಿಗೆ ಪಾವತಿ ಮಾಡ್ತಾಯಿದ್ದಾರೆ ನಮ್ಮ ನಗರಸಭೆಗೆ, ಇವರೆಲ್ಲ ಸೇರಿಕೊಂಡು ನಾವು
ಬೀದಿಗಿಳಿದು ನಗರಸಭೆ ಮುಂದಗಡೆ ಧರಣಿ ಮಾಡಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಈ ಥರ ಎಲ್ಲ ತೆರಿಗೆ ವಸೂಲಿ ಮಾಡಲಿಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರಾದೇಶಿಕ ಆಯುಕ್ತರಿಗೆ ದೂರು ಕೊಟ್ಟೆ ನಾನು. ಈ ಥರ ಆರ್ ಎಲ್ ಜಾಲಪ್ಪ ವಿದ್ಯಾಸಂಸ್ಥರು ಇಷ್ಟು ಕೋಟಿ ಬಾಕಿ ಇದ್ದಾರೆ, ಅವ್ರಿಗಾದರೂ ಈ ಸೊತ್ತು ಇಶ್ಯೂ ಮಾಡಿದ್ದಾರೆ, ಬಾಕಿ ಇರೋರಿಗೆ ಈ ಸೊತ್ತು ಇಶ್ಯೂ ಮಾಡಿಕೊಡ್ದಾಗಿತ್ತು, ಈ ಸೊತ್ತನ್ನು ರದ್ದುಗೊಳಿಸ್ಬೇಕು ಅಂತ ನಾನು ದೂರು ಕೊಟ್ಟಿದ್ದೆ. ಆ ದೂರು ಪ್ರಾದೇಶಿಕ ಆಯುಕ್ತರು ಡಿ ಸಿ ಅವ್ರಿಗೆ ಏನು ಈತಿ 2024 ಜನವರಿಯಲ್ಲಿ ಪತ್ರ ಬರೀತಾರೆ, ಏನು ಈ ಸೊತ್ತು ಕಾನೂನು ಬಾಹಿರವಾಗಿ ನೀಡಿದರೆ ಅದ್ರ ಮೇಲೆ ಕ್ರಮ ಕೈಗೊಂಡು ಅದನ್ನು ತಡೆಹಿಡೀರಿ, ಮತ್ತು ಏನು ಅರ್ಜಿದಾರರಿಗೆ ಏನು ಕ್ರಮ ಕೈಗೊಂಡಿರೋ ಕ್ರಮದ ಬಗ್ಗೆ ಮಾಹಿತಿ ನೀಡಿ ಅಂತ ಪತ್ರ ಬರೀತಾರೆ. ಆದರೆ ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಏನೂ ಕ್ರಮ ಕೈಗೊಂಡಿಲ್ಲ. ಯಾಕಂದ್ರೆ ಕೋಲಾರ ನಗರಸಭೆ ಅಧ್ಯಕ್ಷರು ಅವರೇ ಜಿಲ್ಲಾಧಿಕಾರಿಗಳು, ಆಡಳಿತ ಅಧಿಕಾರಿಗಳು, ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಅದು ಕೆಲವು ಗೊಂದಲದಲ್ಲಿರೋದ್ರಿಂದ ನ್ಯಾಯಾಲಯದಲ್ಲಿರೋದ್ರಿಂದ ಈಗ ಅಧ್ಯಕ್ಷರು ಆಡಳಿತಾಧಿಕಾರಿಗಳೇ ಅಧ್ಯಕ್ಷರು ನಗರಸಭೆಗೆ, ಅವ್ರಿಗೆ ಪ್ರಾದೇಶಿಕ ಆಯುಕ್ತರು ಪತ್ರ ಬರೆದ್ರೆ ಅವ್ರು ಇಲ್ಲಿವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಅವ್ರೇನೋ ಒಂದು ವೇಳೆ ಪೌರಾಯುಕ್ತರಿಗೆ ಪತ್ರ ಬರೆದಿದ್ರು ಕೂಡ ನಮಗೆ ಮಾಹಿತಿ ಇಲ್ಲ ಅಂತ ಇದ್ದಾರೆ ಪೌರಾಯುಕ್ತರು. ಯೋಜನಾ ನಿರ್ದೇಶಕರಿಗೆ ಕೇಳಿದ್ರು ಅವ್ರಿಗೂ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಈ ಥರ ಎಲ್ಲ ತೆರಿಗೆ ವಸೂಲಿ ಆದ ವಿಚಾರದಲ್ಲಿ ಈ ಥರ ಎಲ್ಲ ಆದರೆ ನಾವು ಜನಸಾಮಾನ್ಯರಿಗೆ ನಾವು ಮೂಲಭೂತ ಸೌಕರ್ಯಗಳು ಕೊಡೋದು ಹೆಂಗೆ? ಇವು ಸ್ವಚ್ಛತೆಗೆ ಡೀಸೆಲ್ ಕಾಸಬೇಕು, ಮತ್ತು ಯಾವುದೇ ಆಗಲಿ ಒಂದು ಪಂಪು ಮೋಟ್ರ್ ರಿಪೇರಿಗೆ ಕಾಸಬೇಕು, ಒಂದು ಬೀದಿ ದೀಪ ನಿರ್ವಹಣೆಗೆ ಕಾಸಬೇಕು, ಪ್ರತಿಯೊಂದಕ್ಕೂ ಕಾಸಿಲ್ಲ ಅಂದರೆ ನಗರಸಭೆಯಲ್ಲಿ ಕೆಲಸ ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗ್ತದೆ. ಹಂಗಿರೋವಾಗ ಅವ್ರ ಹತ್ರ ತೆಲುಗೆ ಬಾಕಿ ಇಟ್ಕೊಂಡು ಅವ್ರ ಮೇಲೆ ಯಾವುದು ಕ್ರಮ ಕೈಗೊಳ್ಳದೆ ಇರೋದು ಅರ್ಥ ಇಲ್ಲದಂಗಾಗಿದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಸರ್. 2.5 ಕೋಟಿ ಕಟ್ಸ್ಕೊಂಡು